ಸಂಸ್ಥಾಪಕ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ 85ನೇ ಜನ್ಮದಿನವನ್ನು ಶಿವಮೊಗ್ಗದಲ್ಲಿ ಅದ್ದೂರಿಯಾಗಿ ಆಚರಿಸಲಾಗುತ್ತಿದೆ. ಕುವೆಂಪು ರಂಗಮಂದಿರದಲ್ಲಿ ಡಿಎಸ್ಎಸ್ ಹಾಗೂ ಕರ್ನಾಟಕ ದಲಿತ ನೌಕರರ ಒಕ್ಕೂಟದ ವತಿಯಿಂದ ಈ ಕಾರ್ಯಕ್ರಮ ನಡೆದಿದೆ. ಆದರೆ ಕಾರ್ಯಕ್ರಮದಲ್ಲಿ ಪ್ರಸ್ತಾಪವಾಗಿದ್ದು ಮಾತ್ರ ಪಠ್ಯ ಪರಿಷ್ಕರಣೀಯ ವಿಷಯಗಳು. ಆ ಕುರಿತಾದಂತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಡಿಎಸ್ಎಸ್ ಸಂಸ್ಥಾಪಕ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ 85ನೇ ಜನ್ಮದಿನಾಚರಣೆ ಶಿವಮೊಗ್ಗದ ಕುವೆಂಪು ರಂಗಮಂದಿರದಲ್ಲಿ ನಡೆಯಿತು. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಹಾಗೂ ಕರ್ನಾಟಕ ದಲಿತ ನೌಕರರ ಒಕ್ಕೂಟದ ವತಿಯಿಂದ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಹೋರಾಟದ ಹಾದಿ, ಸಮಾಜಮುಖಿ ಕೆಲಸಗಳು ಹಾಗೂ ದಲಿತ ಸಂಘರ್ಷ ಸಮಿತಿಯ ಸ್ಥಾಪನೆ ಹಿಂದಿರುವ ಪರಿಶ್ರಮವನ್ನು ಈ ವೇಳೆ ನೆನೆಯಲಾಯಿತು. ಕಾರ್ಯಕ್ರಮಕ್ಕೆ ಸಿದ್ದನಗೌಡ ಅವರು ಚಾಲನೆಯನ್ನ ಕೊಟ್ಟರು. ಡಿಎಸ್ಎಸ್ ನೌಕರರ ಒಕ್ಕೂಟದ ಜಿಲ್ಲಾಧ್ಯಕ್ಷ ಬಿಎಲ್ ರಾಜು ಅವರು ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಕುರಿತಾಗಿ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಡಿಎಸ್ಎಸ್ ರಾಜ್ಯ ಸಂಚಾಲಕ ಗುರುಮೂರ್ತಿ ವಹಿಸಿಕೊಂಡಿದ್ರು. ಮುಖ್ಯ ಅತಿಥಿಗಳಾಗಿ ಮಾತನಾಡಿದ ರೈತ ಹೋರಾಟಗಾರ ಕೆಟಿ ಗಂಗಾಧರ್ ಪಠ್ಯ ಪರಿಷ್ಕರಣೆಯ ವಿಷಯವನ್ನ ಪ್ರಸ್ತಾಪ ಮಾಡಿ ಪಠ್ಯದಿಂದ ಸಂವಿಧಾನ ಶಿಲ್ಪಿ ಪದ ತೆಗೆದಿದ್ದಾರೆ, ಮಕ್ಕಳು ಓದದಂತೆ ಪಠ್ಯದಲ್ಲಿ ತಿದ್ದುಪಡಿ ಮಾಡಿದ್ದಾರೆ ಎನ್ನುವ ಮೂಲಕ ಪಠ್ಯ ಪರಿಷ್ಕರಣೆಯನ್ನ ಬಲವಾಗಿ ವಿರೋಧಿಸಿದರು. ವರ್ಷ ಆಚರಿಸ್ತಿದ್ದಂತ ಸ್ವತಂತ್ರ ಭಾರತ ನನ್ನ ಹಳ್ಳಿಯ ಜನರಿಗೆ ಒಂದು ಕಡೆ ವಿದ್ಯಾಭ್ಯಾಸವೇ ಸಿಗಬಾರದು, ಅದನ್ನ ದುಬಾರಿ ಮಾಡೋದು, ಮತ್ತೆ ಟೆಕ್ಸ್ಟ್ ಬುಕ್ಗಳಲ್ಲಿ ಬಡವರು ಬಡವರ ಮಕ್ಕಳು ಕಲಿಯಲಾಗದಂತಹ ಫಾರ್ಮುಲಾಗಳನ್ನ ಸೂತ್ರಗಳನ್ನ ಜೋಡಿಸಿ ಇವತ್ತು ಮಕ್ಕಳು ಓದದ ಹಾಗೆ ವಿದ್ಯಾವಂತರ ಆಗದ ಹಾಗೆ ಪಠ್ಯ ಪುಸ್ತಕಗಳನ್ನೇ ತಿದ್ದುಪಡಿ ಮಾಡತಕ್ಕಂತ ವ್ಯವಸ್ಥೆ. ಇನ್ನು ಅಂಬೇಡ್ಕರ್ ಅವರನ್ನ ಸಂವಿಧಾನ ಶಿಲ್ಪಿಂದ್ರ ಸಹಿಸಲ್ಲ, ಕುವೆಂಪು ಅವರನ್ನ ನಾಡಗೀತೆಯನ್ನು ಬರೆದಿದ್ದನ್ನ ತಿರುಚಿ ಒಂದು ರೀತಿಯ ವ್ಯಸನದಲ್ಲಿ ನೋಡ್ತಕ್ಕಂಥ ವ್ಯವಸ್ಥೆ. ಅಂದ್ರೆ ಅರ್ಥ ಏನು ಅಂದ್ರೆ, ಇವತ್ತಿನ ದಿನಮಾನಗಳಲ್ಲಿ ಸಮಾಜವನ್ನ ಸಮಾಧಾನವಾಗಿ ಇವರು ವಿದ್ಯಾಭ್ಯಾಸ, ನಾಗರಿಕತೆ, ಸಂಘಟನೆ, ಹೋರಾಟ, ಸಂವಿಧಾನ, ನಾಗರಿಕ ಸೌಲಭ್ಯಗಳು, ನೌಕರಿಗಳು ಇವುಗಳ ಕಡೆ ಹೆಚ್ಚು ಗಮನ ಕೊಡದ ಹಾಗೆ ಎವ್ರಿ ಡೇ ಡಿಸ್ಟರ್ಬ್ ಮಾಡಿ ಪತ್ರಿಕೆಗಳಲ್ಲಿ ಬೇರೆ ಸುದ್ದಿನೇ ಬರಂಗ್ ಮಾಡುವಂಥದ್ದು, ಜನಸಾಮಾನ್ಯರು ಆ ಕಡೆ ಗಮನ ಕೊಡ್ತಾ ಒಂದು 10 ವರ್ಷ ಎಕನಾಮಿಕಲಿ, ಎಜುಕೇಷನಲ್ಲಿ, ಆರ್ಗನೈಸೇಷನಲ್ಲಿ ಡಿಸ್ಟರ್ಬ್ ಮಾಡಿಬಿಟ್ರೆ ನಾವು ಮತ್ತೊಮ್ಮೆ ಮನುಧರ್ಮವನ್ನು ಸ್ಥಾಪನೆ ಮಾಡಬಹುದು ಅಂತಕ್ಕಂಥ ಕುಟಲೋಪಾಯದ ಜನರ ಕೈಯಲ್ಲಿ ಇವತ್ತು ಸಮಾಜ ಇದೆ ಅಂದರೆ ನಾವು ಯಾವ ಮಟ್ಟದ ಕೆಲಸವನ್ನು ಮಾಡಬೇಕು ಅದಕ್ಕೆ ತತ್ಸಮಾನವಾದಂಥ ಸಂಘಟನೆ ಶಕ್ತಿ ಕಾರ್ಯಕರ್ತರ ಪಡೆ ಸಂವಿಧಾನವನ್ನು ಓದಿ ಜೀರ್ಣಿಸಿಕೊಂಡು ಎಲ್ಲಿ ಯಾವ ಅಧಿಕಾರಿ ಬೇಕು ಎದುರುಗಡೆ ಶಾಸನಬದ್ಧವಾಗಿ ನಾನು ಮಾತಾಡ್ತಕ್ಕಂಥ ಸಮರ್ಥನಾಗಿದ್ದೇನೆ ಅಂತಕ್ಕಂಥ ಕಾರ್ಯಕರ್ತರು ಪಡೆ ಎಷ್ಟು ಜನ ಇದೀವಿ ನಾವು. ಯಾವ ದೇಶದಲ್ಲಿ ಶಾಲಾ ಗಂಟೆಗಳಿಗಿಂತ ದೇವಸ್ಥಾನದ ಗಂಟೆಗಳು ಮುಳುಗುತ್ತವೋ ಆ ದೇಶ ಹಿಂದೆ ಉಳಿದಿದೆ ಅಂತ ಅರ್ಥ. ಆದ್ರೆ ಪ್ರಧಾನಿ ಮೋದಿಯವರು ದೇಗುಲದ ಗಂಟೆಗಳನ್ನ ಆಡಿಸ್ತಾ ಇದ್ದಾರೆ. ವಿದ್ಯಾಭ್ಯಾಸ ನೀಡಿದ್ರೆ ದೇಶಗಳು ಉದ್ದಾರವಾಗುತ್ತೆ ಅಂತ ಅರಿತುಕೊಂಡು ಎಲ್ಲರಿಗೂ ಶಿಕ್ಷಣವನ್ನ ನೀಡಬೇಕು ಎಂದು ಡಿಎಸ್ಎಸ್ನ ಗುರುಮೂರ್ತಿಯವರು ಹೇಳಿದ್ರು. ಇವತ್ತು ನಮಗೆ ಪ್ರತಿಮೆ ಬೇಡ, ಪುಸ್ತಕದ ಅಂಬೇಡ್ಕರ್ ಬೇಕು. ಪಠ್ಯ ಪರಿಷ್ಕರಣೆ ಅಧ್ಯಕ್ಷ ರೋಹಿತ್ ಚಕ್ರತೀರ್ಥ ಕುವೆಂಪುರವರ ಬಗ್ಗೆ ಹಗುರವಾಗಿ ಮಾತನಾಡಿದ್ದಾರೆ. ಭಗತ್ ಸಿಂಗ್ ಪಠ್ಯ ತೆಗೆದಿದ್ದಾರೆ, ಅಂಬೇಡ್ಕರ್ ಹೆಸರು ತೆಗೆದಿದ್ದಾರೆ. ಇದೆಲ್ಲ ಕೇಡುಗಾಲದ ಮುನ್ಸೂಚನೆಯಾಗಿದೆ, ಬಾಯಿಗೆ ಬಂದಂತೆ ಮಾತನಾಡ್ತಾ ಇದ್ದಾರೆ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ನಮ್ಮ ಜಿಲ್ಲೆಯ, ನಮ್ಮ ನಾಡಿನ ರಾಷ್ಟ್ರ ಕವಿ ಮತ್ತೆ ಕರ್ನಾಟಕ ರತ್ನ ಆಗಿರ್ತಕ್ಕಂಥ ಕುವೆಂಪುರವರ ಬಗ್ಗೆ ಎಷ್ಟೊಂದು ಹಗುರವಾಗಿ ಅವನು ಬರೆದಿದ್ದಾನೆ ಅಂತ ಹೇಳಿದ್ರೆ ನೀವೆಲ್ಲರೂ ಕೂಡ ಅದನ್ನ
ಕೇಳಬೇಕಾಗಿತ್ತು, ಓದಬೇಕಾಗಿತ್ತು. ನೀವ್ಯಾರು ಕೂಡ ಅದನ್ನ ಓದಿಲ್ಲ, ಕೇಳಿಲ್ಲ. ಅಷ್ಟೊಂದು ಜೈ ಭಾರತ ಜನನೀಯ ತನುಜಾತೆ, ಜೈ ಕರ್ನಾಟಕ ಮಾತೆ, ಈ ಗೀತೆಯನ್ನ ಎಷ್ಟೊಂದು ಕೆಟ್ಟನಾಗಿ ಬರ್ದಿದ್ದಾನೆ ಅಂತ ಹೇಳಿದ್ರೆ ಅದು ಹೇಳಲಿಕ್ಕೆ ಅಸಾಧ್ಯ. ಇವತ್ತು ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡ್ತಾ ಇದ್ದಾರೆ, ಸಾಮಾಜಿಕ ಪರಿವರ್ತನೆಯ ಚಿಂತಕರಿಗೆ ಅವಮಾನ ಮಾಡ್ತಾ ಇದ್ದಾರೆ, ಭಗತ್ ಸಿಂಗ್ ಪಠ್ಯವನ್ನೇ ತೆಗಿತಾ ಇದ್ದಾರೆ. ಇದೆಲ್ಲ ನೋಡಿದ್ರೆ ಏನೋ ಒಂದು ಕೇಡುಗಾಲ ಅಂತೇಳಿ ದೇವನೂರು ಮಹಾದೇವ ಅವರು ಹೇಳಿದ್ರು. ಇವರೆಲ್ಲ ಹಿಂಗ್ ಮಾಡ್ತಾ ಇರೋದು ಈ ರಾಜ್ಯದಕ್ಕೆ ಏನೋ ಒಂದು ಕೇಡುಗಾಲ ಬರ್ತಾ ಇದೆ ಅಂತ ಹೇಳಿ ಸೂಚನೆ ಮುನ್ಸೂಚನೆ ಸಿಗ್ತಾ ಇದೆ ನಮಗೆ ಅಂತ ಹೇಳಿ ದೇವನೂರು ಮಹಾದೇವರವರು ಹೇಳಿದ್ರು. ಇವರು ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದಾರೆ. ಸಂವಿಧಾನವನ್ನ ಬದಲಾಯಿಸೋದಿಕ್ಕೇನೆ ನಾವು ಬಂದಿರೋದು ಅಂತ ಹೇಳಿದ್ರು ಸಿದ್ದನಗೌಡರು ಹೇಳಿದ್ರು. ಇದನ್ನ ಈ ಕಡೆ ಉತ್ತರ ಕರ್ನಾಟಕದಲ್ಲಿ ಒಬ್ಬ ಇದ್ದಾನೆ, ಸಂವಿಧಾನವನ್ನ ಬದಲಾಯಿಸೋದಿಕ್ಕೋಸ್ಕರನೇ ನಾವು ಅಧಿಕಾರಕ್ಕೆ ಬಂದಿರೋದು ಅಂತೇಳಿ. ಆದ್ರೆ ಸಂವಿಧಾನವೇ ಅವನನ್ನ ಮನೆಗೆ ಕಳಿಸ್ತು ಅಂತ ತಾಕತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನಕ್ಕಿದೆ. ಯಾರಾದ್ರೂ ಅಂಬೇಡ್ಕರ್ ಬಗ್ಗೆ ಮಾತಾಡಬೇಕಾದ್ರೆ, ಕೃಷ್ಣಪ್ಪನವ್ರ ಬಗ್ಗೆ ಮಾತಾಡ್ಬೇಕನ್ನೋದಾದ್ರೆ ಬಹಳ ಎಚ್ಚರಿಕೆಯಿಂದ ಮಾತಾಡಬೇಕಾಗುತ್ತೆ. ಇವತ್ತು ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಹೆಸರನ್ನ ಸುಮಾರು 17 ವರ್ಷ ನಾನು ಹೋರಾಟ ಮಾಡಿ ಶಿವಮೊಗ್ಗ ನಗರದ ರಾಷ್ಟ್ರೀಯ ಹೆದ್ದಾರಿನಲ್ಲಿ ನಾನು ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಸರ್ಕಲ್ ಅಂತೇಳಿ ಹೆಸರನ್ನ ನಾನು ಸರ್ಕಾರದ ಅನುಮತಿಯನ್ನ ಪಡೆದು ಅಲ್ಲಿ ಬೋರ್ಡ್ ಹಾಕ್ಸಿದ್ವಿ ಸರ್. ಆದ್ರೆ ಇವತ್ತು ಸ್ಮಾರ್ಟ್ ಸಿಟಿನಲ್ಲಿ ಇರ್ತಕ್ಕಂತ ಕೆಲವು ನೀಚ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಪಕ್ಕದಲ್ಲಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಬಸ್ ತಂಗುದಾಣ ಅಂತ ಹಾಕಿದ್ದಾರೆ ಬೋರ್ಡ್. ಇನ್ನೊಂದು ಕಡೆ ಆಲ್ಕೊಳ ವೃತ್ತ ಅಂತೇಳಿ ಹಾಕಿದ್ದಾರೆ. ಒಂದೇ ಸರ್ಕಲ್ಗೆ ಎರಡು ಹೆಸರುಗಳನ್ನ ಕೊಟ್ಟಿದ್ದಾರೆ. ಇಂತಹ ಅಯೋಗ್ಯ ಅಧಿಕಾರಿಗಳಿಗೆ ನಾವು ಏನ್ ಮಾಡ್ಬೇಕು ಹೇಳಿ? ನಾವು ತೀರ್ಮಾನ ಮಾಡಿದ್ದೀನಿ, ನಾಳೆ ಒಂದು ಪತ್ರಿಕಾಗೋಷ್ಠಿಯನ್ನ ಕರಿತೀನಿ. ಅದು ಇಮ್ಮಿಡಿಯೇಟ್ ಅಲ್ಲಿ ಬದಲಾವಣೆ ಆಗದೆ ಹೋದ್ರೆ ಸ್ಮಾರ್ಟ್ ಸಿಟಿ ಎಲ್ಲ ಇನ್ನೊಂದು ಕಚೇರಿ ಇದ್ರು ಕೂಡ ನಾವು ಮುತ್ತಿಗೆ ಹಾಕ್ತೀವಿ, ಅವರಿಗೆ ಸರಿಯಾದ ಪಾಠವನ್ನ ನಾವು ಕಲಿಸ್ತೀವಿ ಅಂತಕ್ಕಂತ ವಿಚಾರವನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಒಂದು ಕಡೆ ಪ್ರೊಫೆಸರ್ ಬಿ ಕೃಷ್ಣಪ್ಪ ಬಸ್ ತಂಗುದಾಣ, ಇನ್ನೊಂದು ಕಡೆ ಆಲ್ಕೊಳ ವೃತ್ತ ಅಂತ ಸ್ಮಾರ್ಟ್ ಸಿಟಿ ಯೋಜನೆ ಅವರು ಹೆಸರು ಹಾಕಿದ್ದಾರೆ. ಒಂದೇ ಸರ್ಕಲ್ಗೆ ಎರಡು ಹೆಸರನ್ನ ಇಟ್ಟಿದ್ದಾರೆ. ಇದನ್ನ ಸರಿಪಡಿಸದೆ ಹೋದ್ರೆ ಸ್ಮಾರ್ಟ್ ಸಿಟಿ ಕಚೇರಿಗೆ ಮುತ್ತಿಗೆ ಹಾಕೋದಾಗಿ ಎಚ್ಚರಿಕೆಯನ್ನ ಕೂಡ ಈ ವೇಳೆ ನೀಡಲಾಯಿತು. ಒಟ್ಟಾರೆಯಾಗಿ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ 85ನೇ ಜನ್ಮದಿನ ಕಾರ್ಯಕ್ರಮದಲ್ಲಿ ಪಠ್ಯ ಪರಿಷ್ಕರಣೆ ವಿಚಾರಗಳು, ಹೆಸರು ಬದಲಾವಣೆ ಸೇರಿದಂತೆ ಇತರ ವಿಷಯಗಳು ಕೂಡ ಪ್ರಸ್ತಾಪವಾದವು. ನ್ಯೂಸ್ ರೂಮ್ ಕನ್ನಡ ಮೀಡಿಯಂ 24x7.